ಯಾವ ಒಗ್ಗರಣೆ ಒಗ್ಗರಣೆ ಪಾಲಿಟಿಕ್ಸ್. ನಮಸ್ಕಾರ 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 ನಿಮ್ಮೆಲ್ರಿಗೂ, ನಮ್ಮ ಇವತ್ತಿನ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಡಿ ಮುರುಳಿ, ಎಲೆಕ್ಷನ್ ಮುಗಿದೋಯ್ತು ಕರ್ನಾಟಕದಲ್ಲಿ, ಇನ್ನೇನಪ್ಪ ಮಾಡ್ತಾ ಇದ್ದೀರಾ? ಎಲೆಕ್ಷನ್ ಆಗಿದೆ ರೀ, ರಿಸಲ್ಟ್ ಬರೋಕ್ಕಿನ್ನ ಒಂದು ತಿಂಗಳು ಟೈಮ್ ಇದೆ. ಆ ಒಂದು ತಿಂಗಳು ಟೈಮ್ ಮಧ್ಯ ಜನಗಳು ಏನೇನು ವೋಟ್ ಮಾಡಿದ್ದಾರೆ, ಯಾರಿಗೆ ವೋಟ್ ಮಾಡಿದ್ದಾರೆ, ಗಿಮಿಕ್ಕಿಗೆ ವೋಟ್ ಮಾಡಿದಾರೋ, ಚಮಕಿಗೆ ವೋಟ್ ಮಾಡಿದಾರೋ, ದುಡ್ಡು ವೋಟ್ ಮಾಡಿದಾರೋ ಏನೂ ಗೊತ್ತಿಲ್ಲ, ಭಾಷಣ ಕೊಟ್ ಮಾಡಿದಾರೋ, ಮಾತು ಕೊಟ್ ಮಾಡಿದಾರೋ ಅದು ಗೊತ್ತಿಲ್ಲ. ಇವೆಲ್ಲ ತಿಳ್ಕೊಬೇಕು. ನಾವಿವತ್ತು ಮೆಜೆಸ್ಟಿಕ್ನ ಬಳೆಪೇಟೆ ಸರ್ಕಲ್ಲಿದ್ದೀವಿ. ಸಾಕಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಸೇರಿದ್ದಾರೆ. ನೋಡೋಣ, ಚುನಾವಣೆಯ ಮುಗಿದಿದೆ, ಚುನಾವಣೆ ನಂತರದ ಅವರ ವಿಷನ್ಸ್ ಏನಿದೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಅವಕಾಶ ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ಸರ್ ವೆಂಕಟೇಶ್ ಏನ್ ಮಾಡ್ಕೊಂಡಿದ್ದೀರಾ? ವೋಟ್ ಮಾಡಿದ್ರೆ ತೋರಿಸಿ, ಕೈ ತೋರಿಸಿ ಸರ್. ಇಲ್ಲ ಇಲ್ಲ ನೋಡಿ ಸರ್, ಇಂಕ್ ಇದೆ. ವೋಟ್ ಮಾಡಿದ್ದಾರೆ. ಎಸ್ ಸರ್, ವೋಟ್ ಆಗೋಯ್ ಸರ್. ವೋಟ್ ಜೊತೆ ಮುಗಿದೋಯ್ತು. 5 ವರ್ಷಕ್ಕೆ ನಾಳೆಯಿಂದ ನಮ್ಗೆ ಕೇಳೋರು ಇರಲ್ಲಪ್ಪ. ಹೌದು ಸರ್. ಇವಾಗ ಏನ್ ಮಾಡ್ತೀರಾ? ಇವಾಗ ಮೋದಿ ಬೇಕಾ ರಾಹುಲ್ ಬೇಕಪ್ಪ? ಮೋದಿ ಬೇಕು ಸರ್. ರಾಹುಲ್ ಗಾಂಧಿ ಅವರು ಪಪ್ಪು, ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗೋದು ಬೇಡ ಅಂತ ನಮ್ಮೆಲ್ಲರ ಅನಿಸಿಕೆ. ಏನ್ ನಿಮ್ ಅನಿಸಿಕೆ? ಎಲ್ಲರ ಅನಿಸಿಕೆ ಇಲ್ಲಪ್ಪ ಇದೆ. ಬನ್ನಿ ಸರ್ ಇಲ್ಲಿ. ತಮ್ಮ ಹೆಸರು ಮುನಿಕೃಷ್ಣ ಅವರೇ ನಮಸ್ಕಾರ ಹೇಳಿ ಸರ್. ನಾನು ವೋಟ್ ಮಾಡಿದೀನಿ. ವೋಟ್ ಮಾಡಿದ್ರ ಸರ್? ವೋಟ್ ಮಾಡಿ. ನಿಮ್ಗೆ ಗೊತ್ತಾ ಸರ್, ನಾನು ವೋಟೇ ಮಾಡಿಲ್ಲ ನೋಡಿ. ಏ ನನ್ ಇಷ್ಟೇ ಇಲ್ಲ ರೀ, ಓದೇ ಡಿಲೀಟ್ ಆಗ್ಬಿಟ್ಟಿತ್ತು. ಏ ಬೆಂಗಳೂರಿನಲ್ಲಿ ಎರಡು ಲಕ್ಷ ಜನ ಹೆಸರು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ನನ್ನ ಹೆಸರು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ವೋಟ್ ಮಾಡಿಲ್ಲ. ಪರವಾಗಿಲ್ಲ, ಮುಂದಿನ ಸರಿ ಸರಿ ಮಾಡ್ಕೊಳ್ಳೋಣ. ಸರ್ ಹೇಳಿ ಸರ್, ವೋಟ್ ಆಗ್ಲಾಯ್ತು ಸರ್. ಕೆಲವರು ಜನಗಳು ಹೇಳ್ತಾರೆ ರಾಹುಲ್ ಗಾಂಧಿ ಆದ್ರೆ ಚೆನ್ನಾಗಿರುತ್ತೆ ಅಂತ. ಹೇಳಿ ಸರ್. ರಾಹುಲ್ ಗಾಂಧಿ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಐಸ್ ಕ್ರೀಮ್ ತಿನ್ಕೊಂಡು ಬೇಕಾದ್ರೆ ಕುರ್ಚಿ ಮೇಲೆ ಕುತ್ಕೊಂಡು. ಸರ್ ವಾಟ್ಸಪ್ ಅಲ್ಲಿ ಬರೀದೆಲ್ಲ ಹೇಳ್ತೀರಾ ಸರ್ ನೀವು? ಒಳ್ಳೆ ಕತೆ ಐಸ್ ಕ್ರೀಮ್ ತಿನ್ಬಾರ್ದ ಸರ್? ನಾವು ಐಸ್ ಕ್ರೀಮ್ ತಿನ್ನಲ್ವ ಸರ್? ಅಲ್ಲ, ತಿನ್ಬೋ ಸಮ್ ಎಲ್ಲರಿಗೂ ಆಸೆ ಇರುತ್ತೆ. ಹೇಳಿ ಸರ್. ಇವಾಗ ಸಂವಿಧಾನದ ಬಗ್ಗೆ ಒಂದ್ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಏನ್ ಉತ್ತರ ಕೊಡಬೇಕು ಅಂತಾರೆ ಅವ್ರು? ಸಂವಿಧಾನ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಅವ್ರಿಗೆ ರಾಜಕೀಯದ ಅನುಭವ ಇಲ್ಲ ಅಂತ ಇದೀರಾ? ರಾಜಕೀಯನಲ್ಲ, ಅವ್ರಿಗೆ ಯಾವ್ದೋ ರೀತಿನ ಅನುಭವ ಇಲ್ಲ. ಅವ್ರದ್ದು ಇನ್ನೊಂದೇನಂದ್ರೆ, ಮೋದಿ ಅವ್ರನ್ನ ಸತಾಯ ಗತಾಯ ಏನಾನ ಮಾಡಿ ಸೋಲಿಸಬೇಕು. ಸಾರ್ ಅವ್ರೊಬ್ರೆ ಅಲ್ಲ, ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇರತಕ್ಕಂತ ಎಲ್ಲ ವಿರೋಧ ಪಕ್ಷಗಳು ಒಂದಾಗ್ಬಿಟ್ಟಿದೆ. ಆದ್ರೆ ಇವತ್ತೊಂದು ಮೋದಿ ಅವ್ರು ಮಾತು ಹೇಳಿದ್ರು ನನಗೆ, ಇವಾಗ ನಮ್ಮ ಮಮತಾ ಬ್ಯಾನರ್ಜಿ ಅವರು ಪ್ರತಿ ವರ್ಷ ನನಗೆ ಎರಡೆರಡು ಜೊತೆ ಕುರ್ತಾನ ಸ್ವೀಟ್ನ ಕಳಿಸೇ ಕಳಿಸ್ತಾರೆ ಅಂತ. ನಾವು ನೋಡೋದು ಬೇರೆ, ಹಿಂದ್ಗಡೆ ನಡೀತಾ ಇರೋದು ಬೇರೆ ಆಗಿರ್ಬೋದಲ್ವಾ? ಅದು ರಾಜಕೀಯದಲ್ಲಿ ಈ ಮಾತುಗಳು ಅದು ಗೌಣ. ಮೋದಿ ಬೇಕಾ ರಾಹುಲ್ ಬೇಕಾ ಸರ್? ಮೋದಿ ಬೇಕಾ ರಾಹುಲ್ ಬೇಕಾ, ನಾವು ಅಲ್ಲಿವರೆಗೂ ಹೋಗಕ್ಕಾಗಲ್ಲ. ನಮ್ ಕ್ಷೇತ್ರ ಚೆನ್ನಾಗಿದ್ರೆ ಆಮೇಲೆ ಅಲ್ಲಿ ಕ್ಷೇತ್ರನೇ ಚೆನ್ನಾಗಿದೆ. ನಿಮ್ ಕ್ಷೇತ್ರ 7 ವರ್ಷದಿಂದ ಚೆನ್ನಾಗಿಬಿಟ್ಟಿಗೆನಪ್ಪ. ಅದ್ರಲ್ಲಿ ಏನೋ ಒಂಚೂರು ಇಂಪ್ರೂವ್ಮೆಂಟ್ ಆಗಿದೆ. ಕೋಲಾರ ಕ್ಷೇತ್ರದಲ್ಲಿ 8 ಜಿಲ್ಲೆ 8 ತಾಲೂಕು ಬರುತ್ತೆ, ಅದರಲ್ಲಿ ನಮ್ದು ಶಿಡ್ಲಘಟ್ಟ ತಾಲೂಕು. ನಮ್ಮ ತಾಲೂಕ್ನವರೇ ಆಗಿರೋದ್ರಿಂದ ನಾವು ಅವ್ರಿಗೆ ವೋಟ್ ಮಾಡಿದೀವಿ. ಆಮೇಲೆ ಅಲ್ಲಿ MLA ಅವರು ಅದೇ ಪಾರ್ಟಿ ಅವರು ಇರೋದ್ರಿಂದ ಕೆಲಸ ಚೆನ್ನಾಗುತ್ತೆ ಅನ್ನೋ ಒಂದು ನಮ್ಮ ಭಾವನೆ. ದೇಶದ ವಿಚಾರ ಬಂದಾಗ, ದೇಶದ ವಿಚಾರ ಬಂದಾಗ ಮೋದಿ ಬಗ್ಗೆ ಮಾತಾಡೋಣ ನಾವು. ದೇಶದ ವಿಚಾರ ಹೆಂಗ್ರಿ ನೋಡಿ, ದೇಶದ ವಿಚಾರ ಬಂದಾಗ ನರೇಂದ್ರ ಮೋದಿ ಅಂತೆ, ಕ್ಷೇತ್ರ ವಿಚಾರ ಬಂದಾಗ ಹೇಳಿ ಸರ್. ನಾನ್ ಮಾತಾಡಬೇಕು ಹೇಳಿ. ದೇಶದ ವಿಚಾರ ಬಂದಾಗ ನಮ್ಮ ಯಜಮಾನ್ ಇನ್ನೊಬ್ರು ಇರ್ತಾರೆ, ನನ್ನ ಮನೆ ವಿಷಯ ಬಂದಾಗ ನಾನೇ ಐ ಆಮ್ ದಿ ಓನರ್. ಓಕೆ, ಇದು ನಮ್ಮ ನಿಮ್ಮ ಮನೆ ಚೆನ್ನಾಗಿದೆಯಾ? ನಮ್ಮ ಇದು ಬಂದಾಗ ಕೆಎಸ್ ಮುನಿಯಪ್ಪನವ್ರಿಗೆ ವೋಟ್ ಮಾಡಿದೀವಿ. ನಮ್ಮ ವಿ ಮುನಿಯಪ್ಪನವರು ಕೆಎಸ್ ಮುನಿಯಪ್ಪನವರೆಗೂ ನಾವು ಅವ್ರಿಗೆ ವೋಟ್ ಮಾಡಿದೀವಿ. ನೆಕ್ಸ್ಟ್ ಕೇಂದ್ರದ ಮಟ್ಟದಲ್ಲಿ ಹೋದಾಗ ನಾವು ನರೇಂದ್ರ ಮೋದಿ ಅವ್ರನ್ನೇ ಬೆಂಬಲಿಸೋಣ. ಹೆಂಗಪ್ಪ ಇಲ್ಲ ರೇ, ಅಯ್ಯೋ ನಮ್ ಜನಕ್ಕೆ ಜ್ಞಾನನೇ ಇಲ್ಲ ರೇ, ಹೆಂಗ್ರಿ ಆಗುತ್ತೆ ಹೇಳ್ರಿ, ಹೆಂಗ್ರಿ ಇದು ಅರ್ಥ ಆಯ್ತು ನೀವು ಹೇಳೋದ? ನಾವು ನಮ್ಮ ಸ್ಥಳೀಯವಾಗಿ ಯಾವ MLA ಇರ್ತಾರೆ ಅಪ್ಪ, ಸ್ಥಳೀಯವಾಗಿಯಿಂದ ಬಂದಾಗ ಕಾರ್ಪೊರೇಟ್ ಇರ್ತಾರೆ, MLAಗಳು ಇರ್ತಾರೆ, MLCಗಳು ಇರ್ತಾರೆ. ನಾವು ದೇಶದ ವಿಚಾರ ಬಂದಾಗ ನೀವು ಸ್ಥಳೀಯದ ಪ್ರಾಬ್ಲಮ್ ನ ಹೆಂಗ್ ತಗೊಳ್ತೀರಿ? ನಮ್ಮಲ್ಲಿ ವಿಲೇಜ್ ಪಂಚಾಯತಿ ಐತಿ, ವಿಲೇಜ್ ಪಂಚಾಯತಿ ಕಾಂಗ್ರೆಸ್ ಇದೆ, TPS ಕಾಂಗ್ರೆಸ್ ಇದೆ, ZP ಕಾಂಗ್ರೆಸ್ ಇದೆ. ಒಂದ್ ನಿಮಿಷ, MLA ಕಾಂಗ್ರೆಸ್ ಇದ್ದಾರೆ, MPನು ಕಾಂಗ್ರೆಸ್ಸೇ ಬರಲಿ ಅಂತ MPನು ಕಾಂಗ್ರೆಸ್ ವೋಟ್ ಹಾಕಿದೀವಿ. ಆಯ್ತು, ನಿಮ್ ಖುಷಿ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ತೀರಾ? 100% ಅವ್ರಾದ್ರೆ ಸಂತೋಷ, ಆಗ್ಲಿಲ್ಲ ಅಂದ್ರೆ ಸಂತೋಷ. ಇವ್ರೇನಪ್ಪ ಹಿಂಗ್ ಮಾತಾಡ್ತಾರೆ? ಇವಾಗ ರಾಹುಲ್ ಗಾಂಧಿ ಬಂದ್ರೇನೆ ದೇಶ ಉದ್ಧಾರ ಆಗತ್ತೆ ಅಂತ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ. ಹೇಗೆ ಉದ್ಧಾರ ಆಗತ್ತೆ? 70 ವರ್ಷದಿಂದ ಅವ್ರಿಗೆ ಆಳಿದ್ದಾರೆ, ಅದೇ ಮೋದಿ ಸರ್ಕಾರ ಬಂದ್ಮೇಲೆ 1,25,000 ಕೋಟಿ ಸಾಲ ತೀರಿಸಿದ್ದಾರೆ ಜನಗಳು. ಜನಗಳು ಅದ್ರಿಂದ ತಿಳ್ಕೊಳ್ತಾ ಇಲ್ಲ, ಗ್ಯಾಸ್ ಜಾಸ್ತಿ ಮಾಡ್ಬಿಟ್ರು, 1,000 ಮಾಡ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ. ಕೋಟಿಗಳು ಗಟ್ಟಲೆನೆ ಗ್ಯಾಸ್ ಫ್ರೀ, ಬಡವರಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ, ಅದ್ರ ಮುಚ್ಚಾಕ್ತಾ ಇದಾರೆ. ಮೋದಿ ರೋಡ್ ಒಂದು ಎರಡು ಇಟ್ಕೊಂಡಿದ್ದಾರೆ, ಒಂದು ನೋಟ್ ಬ್ಯಾನ್ ಮಾಡಿದ್ರು, ಒಂದು GST ಮಾಡಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಇದು ಪ್ರೂಫ್ ಕೇಳ್ತಾರೆ. ಇದಕ್ಕೆ ಇವರು ಕಾಂಗ್ರೆಸ್ ನವರೆಲ್ಲ ಮಾಡಿದ್ರಲ್ಲ, ಅವಾಗ ಏನ್ ಪ್ರೂಫ್ ಕೇಳಿದ್ರು ಅವರು? ಇವಾಗ ರಾಫೆಲ್ ಅದು ಪ್ರೂಫ್ ಕೇಳ್ತಾರೆ. ಇವತ್ತು ಮೋದಿನೇ ಕೂತ್ಕೊಂಡು ಅವರು ಏರೋಪ್ಲೇನ್ ಕೂತ್ಕೊಂಡು ಆಗತ್ತಾ?
ಎಲ್ಲದಕ್ಕೂ ಪ್ರೂಫ್ ಸಿಕ್ಬಿಡುತ್ತಾ? ಸಿಕ್ಬಿಡುತ್ತಾ ಪ್ರೂಫ್? ಬನ್ರಿ, 194 ವಾರ್ಡ್ ನಾವು ತಗೊಂಡು ಬೂತ್ ನಡೆಸಿದಾಗ ನಮ್ಮ ಮನೆ ಪಕ್ಕದಲ್ಲಿ ಮುಸ್ಲಿಂ ಅವರೇ ಇಲ್ಲ. ಎಷ್ಟು ವರ್ಷದಿಂದ? 45 ವರ್ಷದಿಂದ ಇಲ್ಲ. ಐಡಿ ಓಟ್ ಹಾಕಕ್ ಬಂದ್ರೆ ನಾವು ಹೆಂಗ್ರಿ? ಈಗ 45 ವರ್ಷದಿಂದ ಎಲ್ಲರೂ ಬಂದ್ರೆ ಅಂದ್ರೆ ಎಲ್ಲಿ ಮುಸ್ಲಿಮರಿಂದ ಬಂದು ಓಟ್ ಹಾಕ್ತಾ ಇದಾರೆ ಕೇಳಿದ್ರೆ ನಾವು ಅಕ್ಕಿದ ನಾವು ಹಾಕ್ತಾ ಇದ್ವಿ ಅಂತಾರೆ. ಎಲ್ಲ ಶಕ್ ಪಕ್ಷ ಸಮಯ ಇಲ್ವೇ ಇಲ್ಲ ನಮ್ ಜಾಗದಲ್ಲಿ ಅಂದ್ರೆ ಅಡಿಯಿಂದ ಮುಡಿವರೆಗೂ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಯಾಕೆ ಡಿಲೀಟ್ ಮಾಡ್ತಾರೆ ಅವರು? ಅಕ್ಕಿ ಪೆಟ್ಟೆಲ್ ತಗೊಳ್ಳಿ, 1200 ಜನರದು ಓಟ್ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಇದೆ ನಮ್ಮ ಕಡೆ ಬಳೆಪೇಟೆನಲ್ಲಿ 200 ಓಟ್ ಡಿಲೀಟ್ ಆಗಿದೆ. ಅವರೆಲ್ಲ ಬಿಜೆಪಿ ಪಾರ್ಟಿಯವರು. ಹೆಂಗೆ ಅಂದ್ರೆ ನೀವ್ ಹೇಳ್ತಾ ಇದ್ರು ಬಿಜೆಪಿ ಪಾರ್ಟಿ ಅವ್ರನ್ನ ಹುಡುಕಿ 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 ಡಿಲೀಟ್ ಮಾಡಿದ್ರೆ ಹಂಗ ಹೆಂಗ್ರಿ ಆಗುತ್ತೆ? ಹಂಗ ಆಗುತ್ತೇನ್ರಿ ಆಗುತ್ತೇನ್ರಿ ಹಂಗ ಹೇಳ್ರಿ ಹೆಂಗ್ರಿ ಆಗುತ್ತೆ? ಹಂಗ ಆಗುತ್ತೇನ್ರಿ? ಓಟ್ ಹಾಕಿದ್ರಿ ನೀವು? ತೋರ್ಸಿ ಎಲ್ರಿ ನಿಮ್ಮ ಮನೆ ಇರೋದು? ನಮ್ದು ಚಾಮರಾಜನಗರ ಸರ್. ಚಾಮರಾಜನಗರ ಯಾರು ಹಾಕ್ರಿ ಓಟ್? ಕಾಂಗ್ರೆಸ್ ಹಾಕಿದ್ರ ಓಟ್ನ ಗೆದ್ದಿತಾರ ಅವರು? ಓಕೆ, ರಾಹುಲ್ ಗಾಂಧಿ ನನ್ನ ಪ್ರಧಾನಮಂತ್ರಿ ಮಾಡ್ತೀರಾ? ಏನು ಇವಾಗ ಹೇಳಿ ಸರ್, ಹೇಳಿ ಸರ್. ಅವ್ರು ನಿಂತ್ಕೊಂಡ ಒಬ್ಬ ಅಭ್ಯರ್ಥಿಯಾಗಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದ್ರೆ ಗಠಬಂಧನ್ ಅಂತ ಮಾಡೋರೆ ಮಹಾಗಠಬಂಧನ್. ಸೋಮವಾರಕ್ಕೊಬ್ರು ಪ್ರಧಾನಮಂತ್ರಿ, ಮಂಗಳವಾರಕ್ಕೊಬ್ರು ಪ್ರಧಾನಮಂತ್ರಿ, ಈ ತರ ಅವ್ರದಿದೆ. ಎಲ್ಲ 70 ವರ್ಷದಿಂದ ನೋಡೋರೆ ಯಾರು ಯಾರು ಚೆನ್ನಾಗಿ ಮಾಡೋರು ಅಂತ. ಹಿಂದೆ ಇತ್ತು ಕಾಂಗ್ರೆಸ್ ಅನ್ನೋದು, ಅದು ಈಗ ಇದ್ರಲ್ಲಿ ಇಲ್ಲ. ಈಗ ಏನಿದ್ರು ಮೋದಿ ಮೋದಿ ಅವ ಇದೆ, ಅದ್ರ ಮೇಲೆ ನಡೆಯುತ್ತೆ. ಮುಂದೆ ಮೋದಿ ಅವರೇನೆ ಪ್ರಧಾನಮಂತ್ರಿ ಆಗ್ತಾರೆ. ಓಕೆ, ಇವಾಗ ಒಂದು ನಿಮಿಷ ಬನ್ನಿ ಸರ್, ಇಲ್ಲಿ ನೋಡಿ ಸರ್. ಇವಾಗ ಎಷ್ಟೋ ಜನ ಎಲೆಕ್ಷನ್ ಬಂದಾಗ ತುಂಬಾ ಗಿಮಿಕ್ ಮಾಡಕ್ ಶುರು ಮಾಡ್ಬಿಟ್ಟು. ಖಂಡಿತ ಪಂಚೆ ಹೊಡೆದವ್ರು ಪಂಚೆ ಹೊಡಕ್ ಶುರು ಮಾಡಿದ್ರು, ಕುಂಕುಮ ಹಿಡಿದವ್ರು ಕುಂಕುಮ ಮಾಡಕ್ ಶುರು ಮಾಡ್ಬಿಟ್ರು, ನಾಮ ಹಿಡಿದವ್ರು ನಾಮ ಮಾಡಕ್ ಶುರು ಮಾಡ್ಬಿಟ್ರು, ಜನವರ ಹಾಕಿದ್ರು ಜನವರ ಹಾಕಕ್ ಶುರು ಮಾಡ್ಬಿಟ್ರು. ಏನ್ರಿ ಇವೆಲ್ಲ? ಬೇಕಿತ್ತೇನ್ರಿ? ನಮ್ಗಲ್ಲ, ನಿಮಗ್ ಬೇಕಿತ್ತೇನ್ರಿ? ನಮ್ ಜಾತಿ ನಮಗ್ ಗೊತ್ತಿದೆ. ನಾವ್ ಮದ್ವೆ ಬೇಕಾದ್ರೆ ನಮ್ ಜಾತಿ ನೋಡಲ್ಲ. ಈ ಕಾಲದ ನಾವ್ ಯೂತ್ಸ್ ಅಂತದ್ರಲ್ಲಿ ಇಂತ ಜಾತಿ ಕಟ್ಟೆಗೆ ನಾಟಕ ಇದೆಲ್ಲ ಬೇಕಿತ್ತ? ಮತ್ತೆ ನಮ್ಮ ಭಾರತವನ್ನ ಬೇರೆ ರಾಷ್ಟ್ರಗಳು ತಿರುಗಿ ನೋಡ್ತಾ ಇದೆ. ಒಬ್ಬ ಪ್ರಧಾನಿ ಅಭ್ಯರ್ಥಿಗೆ ಏನ್ ವರ್ಚಸ್ಸು ಗೌರವ ಘನತೆ ಅದನ್ನ ಇಟ್ಕೊಂಡಿದ್ದಾರೆ ಮೋದಿ ಅವರು. ಈತ ರಾಹುಲ್ ಗಾಂಧಿ ಅವರು ಆ ಗಾಂಭೀರ್ಯತೆ ಇಲ್ಲ, ಆ ಪ್ರಿಪರೇಷನ್ ಇಲ್ಲ, ಏನು ಇಲ್ಲ, ಒಂದ್ ವಿಷಯನೇ ಇಲ್ಲ ಅವ್ರಿಗೆ. ಈಸ್ ಎ ಯೂತ್ ಐಕಾನ್ ಮೋದಿ, ಯೂತ್ ಐಕಾನ್, ಯೂತ್ ಐಕಾನ್ ಆಗಿರೋದ್ರಿಂದ ಅವರು ವಿಷಯನೇ ಇಲ್ಲ ಅವ್ರಿಗೆ. ಬರೀ ಹಿಂದಿಂದ ಕತೆ ಮಾತಾಡ್ತಾ ಇದಾರೆ, ನಮ್ಮ ಅಜ್ಜಿ ಹಿಂಗೆ, ನಮ್ಮ ಅಪ್ಪ ಹಿಂಗೆ, ನಮ್ ತಾತ ಹಿಂಗೆ ಅಂತ ಮಾತಾಡ್ತಾರೆ. ನಮ್ಗೆ ಏನ್ ಕೊಟ್ರಿ ನೀವು? ಇವಾಗ ಹೇಳಿ, ಇವಾಗ ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ? ಓಟ್ ಇಲ್ಲ, ಇನ್ನೇನ್ ಮಾಡೋದು ಅಂತ? ಓಕೆ, ಅದ ಓಟ್ ಅಧಿಕಾರ ಇಲ್ಲ ಇಲ್ಲಂದ ನಾವು ಈಗ ನಾವ್ ಸಲ್ಲಿಸ್ಬೇಡ್ರೆ ಅದು ನಮ್ದು ಬೋರ್ಡ್ ಕಟ್ಬಿಟ್ರ ಅದೊಂದು ಬೇರೆ ಯಾವ್ದು ಏನ್ ಗತಿ ಆಗತ್ತೆ? ಜನ ಪಬ್ಲಿಕ್ ಏನಾಗತ್ತೆ? ನಂದೇ ಇಲ್ಲ ರೀ, ನೋಡಿ ನಮ್ದೇ ಇಲ್ಲ. ಸರ್ವಿಸ್ಮೇನ್ ನಾವು ಇಂಡಿಯನ್ ಏರ್ಫೋರ್ಸ್ ಸರ್ವಿಸ್ಮೇನ್, ನಮ್ದು ಬೋರ್ಡ್ ಸುದ್ದಾ ಕಟ್ ಮಾಡಿದೆ ಅವರು. ಬೇರೆ ಏನೇ, ನಾವು ಈಗ ಪಾಕಿಸ್ತಾನ ಹೋಗಿಲ್ಲ, ಬಾಂಗ್ಲಾದೇಶ ಹೋಗಿ ಬೋರ್ಡ್ ಕೊಡ್ಬೇಕು. ನಾವು ಇಂಡಿಯನ್ ನಾಗರಿಕ ಇಲ್ಲ. ಅಯ್ಯ ಬಿಟ್ಬಿಡಿ ಸರ್, ನೋಡಿ ಎಷ್ಟು ಬೇಜಾರಾಗ್ಬಿಟ್ಟಿದ್ದಾರೆ ಸರ್. ಹಾಗೆ ಅನ್ಬೇಡಿ, ನೀವು ಭಾರತೀಯ ನಾಗರಿಕ. ನೋಡಿ 120 ಕೋಟಿ ಜನಸಂಖ್ಯೆ ಇದೆ, ಕೆಲವು ಸರಿ ಮಿಸ್ಟೇಕ್ ಆಗುತ್ತೆ, ಮಿಸ್ಟೇಕ್ ನಾವೇನ್ ಮಾಡ್ಕೊಳ್ತೀವಿ? ಒಂದ್ ಮನೆಯಲ್ಲಿ ಒಂದು ಒಬ್ಬನಿಗೆ ಆಗ್ಬೋದು, ಎರಡನೇದಾಗು ಮೂರನೇ ಆಗ್ಬೋದು. ಪೂರ್ತಿ ಬಿದ್ದಿಗಿಲ್ಲ, ಬೀದಿಗೆ ಇಲ್ವಾ? ಡಿಲೀಟ್ ಮಾಡ್ಬಿಡಿ ಬೀದಿ. ನೀನೆ ಪೂರ್ತಿ ಬಿದ್ದಿಗಿಲ್ಲ ಸರ್. ಸೂರ್ಯ ಅಕ್ಕಿ ಪೇಡ ಸೂರ್ಮನೆ ಪೂರ್ತಿ ನಾನು. ಒಂದು ಸಾರಿ ಎಲೆಕ್ಷನ್ ಗೆ 10,000 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡುತ್ತೆ ಭಾರತ ಸರ್ಕಾರ. 1 ರೂಪಾಯಿ 2 ರೂಪಾಯಿ ಅಲ್ಲ. ಆದ್ರೂ ಕೂಡ ಬೆಂಗಳೂರಿನಲ್ಲಿ 2 ಲಕ್ಷ ಜನಕ್ಕೆ ವೋಟರ್ ಲಿಸ್ಟ್ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಎಲ್ಲಿ ಸಾಮರ್ಥ್ಯ ಇದೆಯಪ್ಪ? ಏನಪ್ಪ ಪಾಪ ಇದು? ಪಾಪ ಏನಪ್ಪ ನಿನ್ನ ಹೆಸರು? ತೋರ್ಸಪ್ಪ ಮನ್ಸೂರ್ ಅಹಮದ್. ನಿನ್ ಕೈ ತೋರ್ಸಪ್ಪ. ವೋಟ್ ಮಾಡಿ ಮನ್ಸೂರ್. ಕ್ಲೋಸ್ ಹಾಕ್, ಕ್ಲೋಸ್ ಹಾಕ್, ಕ್ಲೋಸ್ ಹಾಕೋ. ಓಕೆ ಮನ್ಸೂರ್, ವೋಟ್ ಮಾಡಿದ್ರೇನ್ರಿ? ಯಾರು ವೋಟ್ ಮಾಡಿದ್ರಿ? ಚೆನ್ನಾಗಿತ್ತ? ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಮಾಡ್ಬೇಕು ಅಂತೀರಾ? ರಾಹುಲ್ ಗಾಂಧಿ ಅಂತಲ್ಲ, ಅವನು ಎಜುಕೇಟೆಡ್ ಬಂದ್ರೆ ದೇಶ ಇಂಪ್ರೂವ್ ಆಗ್ತದೆ. ಓಕೆ, ಅನ್ಎಜುಕೇಟೆಡ್ ಏನ್ ರೂಲ್ ಮಾಡ್ಬೋದು? ಯಾರಿದ್ದಾರೆ ಅನ್ಎಜುಕೇಟೆಡ್ ಸರ್ ಇಲ್ಲಿ? ಮ್ಯಾಕ್ಸಿಮಮ್ ಸರ್. ಹೌದಾ? ಇವಾಗ ಹೇಳಿ, ಸರ್ಟಿಫಿಕ್ ತೋರಿಸೋತರ ಇಲ್ಲ. ಹೇಳಿ. ಆಕ್ಚುಯಲ್ ದೇಶ ಬಗ್ಗೆ ಇಂಪ್ರೂವ್ಮೆಂಟ್ ಬಗ್ಗೆ ತಿಳುವಳಿಕೆ ಇರಬೇಕು. ಓಕೆ, ಆಸ್ ಪರ್ ನಾವು ನಾಲೆಜ್ ಇದ್ದಂಗೆ ರಾಹುಲ್ ಗಾಂಧಿ ಇಟ್ಸ್ ನಾಲೆಜ್ ಇರೋ ಮನುಷ್ಯ. ನಾಲೆಜ್ ಇದೆ. ರಾಹುಲ್ ಗಾಂಧಿ ತಾಳ್ರಿ, ರಾಹುಲ್ ಗಾಂಧಿ ನಾಲೆಜ್ ಇರೋ ಮನುಷ್ಯ, ಅವ್ರಿಗೆ ವೋಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಏನ್ ಸರ್ ಹೇಳ್ತಾರ ಅವರು? ಅಲ್ಲ ಸರ್, ರಾಹುಲ್ ಗಾಂಧಿಗೆ ಇದೈತೆ ಐತೆ ಅಂದ್ರಲ್ಲ. ಏನ ಇದೈತೆ ಸರ್? ಇದೇನ್ ಸರ್ ಆಲೂಗಡ್ಡೆ ನಾ ಹೋಗಿ ಫ್ಯಾಕ್ಟ್ರಿ ಒಳಗ ಬೆಳಿತಾರೆ ಚಿನ್ನ ಮಾಡ್ಬಿಡ್ತಾರೆ ಅಂತ ಆಲೂಗಡ್ಡೆ ಕೊಟ್ರೆ? ಆಲೂಗಡ್ಡೆ ನಾ ಫ್ಯಾಕ್ಟ್ರಿ ಒಳಗ ಬೆಳಿತಾರೆ. ಚೆನ್ನಾಗಾಯ್ತಾ ವೋಟಿಂಗ್ ಎಲ್ಲ? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ತೀರಾ? ರಾಹುಲ್ ಗಾಂಧಿ ಯಾಕೆ ಮಾಡ್ಬೇಕು ಸರ್? ಮಾಡಿದ್ವಲ್ಲ, ನೋಡಿದ್ವಲ್ಲ, ಅವ್ರದ್ದು 50 ವರ್ಷದಿಂದ
ಐವತ್ತು ವರ್ಷ ನೋಡ್ಬಿಟ್ಟಿದ್ರೆ ಎಲ್ಲ ನೋಡ್ತಾ ಇದ್ದೀವಿ ಈಗಲೂ. ಯಾರು ಬೇಕು ನಿಮ್ಗೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ರೆ ಮೀಸಲಾತಿ ತೆಗಿತೇನೆ ಅಂತಾರೆ. ಅವ್ರು ಪ್ರಧಾನಮಂತ್ರಿ ತೆಗಿಯಕ್ ಆಗೋದೇ ಇಲ್ಲ. ಸುಮ್ನೆ ಅವ್ರ ಮೇಲೆ ಗೂಬೆ ಕೊಡ್ಸೋದು. ಓಕೆ, ಗೂಬೆ ಕೊಡ್ಸೆ ಕೆಲಸ ಮಾಡ್ತಾ ಇದಾರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ತಗೊಂಡ್ಬಿಟ್ಟು. ಯಾಕೆ 50 ವರ್ಷ ನೋಡಿದೀವಿ, ಇಂದಿರಾ ಗಾಂಧಿ ನೋಡಿದೀವಿ, ರಾಜೀವ್ ಗಾಂಧಿ ನೋಡಿದೀವಿ, ಎಲ್ಲ ನೋಡ್ಕೊಂಡ್ ಬಂದಿದ್ವಿ. ತಿರ್ಗಿ ಒಂದ್ 10 ವರ್ಷ ಕೊಡಕ್ಕೆ ಏನ್ ಸರ್ ಇವ್ರಿಗೆ? ಓ ಇಲ್ಲ, ಅವಾಗ ಅಗರ್ನ ಆಗುತ್ತೆ. ಅಗರ್ನ ಅಗರ್ನ ಏನ್ ಅಗರ್ನ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಸುಮ್ಮನೆ ಏನ್ ತೋರಿಸ ಇಲ್ಲ. ಗೂಬೆ ಕೆಲಸ ಮಾಡ್ತಾರೆ, ಗೂಬೆ ಕುಡಿಸ್ತಾರೆ, ತಲೆ ಗಟ್ಟಿದೆ, ಗೂಬೆ ಕುಡಿಸ್ತಾರೆ ನಮ್ಮ ಮೇಲೆ. ಏನ್ ಸರ್ ಹೇಳಿ, ಒಂದ್ ಪ್ರಿಯಾಂಕ ವಾದ್ರ ಒಂದು ಹೇಳಿಕೆ ಕೊಟ್ಟಿದ್ರು ಪೇಪರ್ ನೊಳಗೆ, ಹೇಳಿ ಸರ್ ಏನಂತ. ನಾವು 70 ವರ್ಷ ಏನ್ ಮಾಡಿದೀವಿ ಅದನ್ನ ಲೆಕ್ಕಕ್ಕೆ ಬೇಡ, ನೀವು 5 ವರ್ಷ ಏನ್ ಮಾಡಿದೀರಾ ಅದನ್ನ ಲೆಕ್ಕ ಕೊಡು ಅಂತಾರೆ. ಇದು ನ್ಯಾಯನ ಸರ್? 70 ವರ್ಷದ ಬಿಟ್ಬಿಟ್ರು, 70 ವರ್ಷ ಚೆನ್ನಾಗಿ ಮಾಡ್ಕೊಂಡ್ರು. ಇವ್ರ 5 ವರ್ಷದ ಇವ್ರ ಲೆಕ್ಕ ಕೊಡ್ಬೇಕು ಅಂದ್ರೆ ಏನ್ ಕೊಡ್ಬೇಕು ಸರ್ ಇವರು? ಓಕೆ, ಇವಾಗ ನಿಮಿಷ ಮಾತಾಡೋಣ ಸರ್. ಇವಾಗ ಎಲ್ಲಾರು ಕೂಡ ಅವ್ರ ಪ್ರಣಾಳಿಕೆಗಳಲ್ಲಿ ಅವರ ಒಂದು ಪಕ್ಷದ ಇದನ್ನ ಕೊಡ್ತಾರೆ. ನಮ್ಮ ಪ್ರಣಾಳಿಕೆ ಈ ವರ್ಷ ಇದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ, ಈ ವರ್ಷ ಮಾಡಿ ಬಿಟ್ಕೊಳ್ಳೋಣ. ಕಳೆದ 5 ವರ್ಷದಿಂದ ಇವ್ರು ಕೊಟ್ಟರಲ್ಲ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರು ಆಗಿರ್ಬೋದು, ಅದು ಪೂರ್ತಿ ಆಗಿದೆಯಾ ಅಂತ ನಾವು ಯೋಚನೆ ಮಾಡೋ ಪರಿಸ್ಥಿತಿಗೆ ಬರ್ಬೇಕು ಸರ್. ಯಾಕಂದ್ರೆ ಇವತ್ತು ಕೊಡ್ತಾರದೇ ಮಾತಾಡ್ತಾ ಇದೀವಿ, 5 ವರ್ಷದಿಂದ ನಮ್ಗೇನು ಕೊಟ್ಟರು ಅದಾಗಿದೆಯಾ ಸರ್ ನಿಮ್ಮ ಪ್ರಕಾರ? ಸರ್, ಈಗ ನಮ್ಮ BJP ಸುಮಾರು ಒಂದು 70-80% ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಓಕೆ, ಏನೇನಾಗಿರ್ಬೋದು ಸರ್? ಸರ್, ಕೊಟ್ಟಿರೋದೆಲ್ಲ ಆಗಿದೆ, 80% ಆಗಿದೆ. 20% ಆಗಿಲ್ಲ, ಟೈಮ್ ಸಾಲಿಲ್ಲ. ಸಾಲಿಲ್ಲ ಸರ್. ಓಕೆ, ಈ ವರ್ಷ ಟೈಮ್ ಕೊಟ್ಟರೆ ಆಗುತ್ತೆ, ಈ ವರ್ಷ ಇನ್ನೊಂದ್ ಸಾರಿ ಟರ್ನ್ ಕೊಟ್ರೆ. ಓಕೆ, ಮುಂದಿನ ಸಾರಿಯಲ್ಲಿ ಅದನ್ನ ಪೂರ್ತಿ ಫುಲ್ಫಿಲ್ ಮಾಡಿ ಜನಗಳು ಏನ್ ಆಶ್ವಾಸನೆ ಕೊಟ್ಟವ್ರು ಅದನ್ನೆಲ್ಲ ಈಡೇರಿಸ್ತಾರೆ. ಏನ್ ನಿಮ್ಮ ಹೆಸರು? ಸುಧಾ ಅವ್ರೆ, ವೋಟ್ ಮಾಡಿದ್ರ? ಓ, ತೋರ್ಸಪ್ಪ, ಸಖತ್ತಾಗಿ ಮಾಡಿದಾರೆ ವೋಟ್ನ. ಓಕೆ, ಏನು ರಾಹುಲ್ ಗಾಂಧಿ ಬೇಕಾ, ಮೋದಿ ಅವ್ರು ಬೇಕಾ? ಅಣ್ಣನೇ ಬೇಕು ಸರ್, ರಾಹುಲ್ ಗಾಂಧಿ ಬೇಡ. ಯಾಕಮ್ಮ ಬೇಡ ಸರ್? ಯಾಕೋ ನಮ್ಗೆ ಬೇಡ ಸರ್. ಬೇಜಾರೆ? ಹೌದು ಸರ್. ಯಾಕಮ್ಮ ಅವ್ರಿಗೆ ಅಧಿಕಾರನೇ ಕೊಟ್ಟಿಲ್ಲ ಪಾಪ ನೀವು. ಅಂದ್ರೆ ಮೋದಿ ಅವ್ರು ತಿರ್ಗಾ ಬೇಕಾ? ಬೇಕು. ಏನಿಗ್ ಬೇಕು ಸರ್? ಏನಕ್ಕೆ ಬೇಡ? ಏನ್ ಬರೀ ಭಾಷಣ ಮಾಡಿ ಒಪ್ಕೊಂಬಿಟ್ರ ನೀವು? ಭಾಷೆ ಒಂದೇ ನೋಡಿ ಒಪ್ಕೊಳಕ್ಕಾಗುತ್ತೆ? ಏನೇನು ನೋಡಿ ಒಪ್ಕೊಂಡ್ರಿ ಹೇಳಿ. ಇವಾಗ 70 ವರ್ಷದಿಂದ ನಾವ್ ಏನೇನು ಒಪ್ಕೊಂಡಿದೀವಿ ಅದಕ್ಕೆ ಇದನ್ನ ಒಪ್ಕೊಂಡ್ಬಿಟ್ರಿ? ಹೌದು. ಏನು ಬೇಡ, ಹಂಗೆ ಒಪ್ಕೊಂಬಿಡೋದು? ಓಕೆ, ಏನ್ ಕೊಟ್ಟರು ಮೋದಿ, ಏನ್ ಕೊಟ್ಟರು ಅನ್ಕೊಂಡು ಮೋದಿಗೆ ನೀವು ನಾವು ಕೊಟ್ಟಿರೋದು ಬರೀ 5 ವರ್ಷ, ಕಾಂಗ್ರೆಸ್ ಕೊಟ್ಟಿರೋದು 60 ವರ್ಷ. ನೀವು 60 ವರ್ಷ ಇಟ್ಕೊಂಡು ತುಳ್ನೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಏನಾಗಿದೆ, ಏನಾಗ ಮುಂದಿನ ಪೀಳಿಗೆಗೆ ಯೋಚನೆ ಮಾಡಿ. ಇನ್ನ ನಮ್ಮ ಕಂಟ್ರಿನ ಡೆವಲಪ್ಡ್ ಕಂಟ್ರಿ ಆಗ್ಬೇಕು, 2040 ವಿಷನ್ ಇಟ್ಕೊಂಡು ಕೆಲಸ ಮಾಡಿ. ಅದ್ ಬಿಟ್ಬಿಟ್ಟು ಇನ್ನ ಡೆವಲಪಿಂಗ್ ಕಂಟ್ರಿ, ಇನ್ನ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾ ಇದ್ರೆ ನಮ್ಮಂತ ಯುವಕರಿಗೆ ನಿರಾಸೆ ಆಗುತ್ತೆ. ಯುವಕರಿಗೆ ನಿರಾಸೆ ಆಗೋದು ಬೇಡ, ನಿಮ್ಗೆ ಆರ್ಗಿನಿಕ್ ಟ್ರೀ ಅವರು ಒಂದು ಒಳ್ಳೆ ಬಹುಮಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ರಿ. ಏನ್ ಮಿಸ್ರು ಬನ್ರಿ ರೇ ಮಹೇಶ್, ಯಾಕ್ರಿ ಬೇಜಾರ್ ಮಾಡ್ಕೋತೀರ? ದಾಡಿ ಬಿಟ್ಕೊಂಡ್ರಿ ಮಹೇಶ್, ದಾಡಿ ಮಹೇಶ್ ವೋಟ್ ಮಾಡಿದ್ರೇ ತೋರಿಸಿ. ಅಯ್ಯೋ ಆ ಕಲರ್ ಐತಿ, ಕಲರ್ ಐತಿ, ಕ್ಲೋಸ್ ಕ್ಲೋಸ್ ಹಾಕು, ಕ್ಲೋಸ್ ಹಾಕು. ಎಲ್ಲಿದೆ ಮಹೇಶ್ ನೀವು? ಏನ್ ಮಾಡ್ಕೊಂತೀರಾ? ಆಟೋ ಓಡಿಸ್ತೀರಾ? ಹೆಂಗಿದೆ ಬಿಸ್ನೆಸ್ ಎಲ್ಲ? ಸುಮಾರು ನಡೀತಾ ಇದೆ. ಹೆಂಗಪ್ಪ ಮೋದಿನಾ ರಾಹುಲ ಬತ್ತರ್ ಕರೆ? ನೀನ್ ಏನ್ ಮಾಡ್ದಿಯಪ್ಪ? ಅವ್ರು ಬತ್ತಾರೆ ಮೋದಿಗೇನಾ? ಪರವಾಗಿಲ್ಲ, ಮೋದಿ ಬಂದ್ರೆ ಆಟೋ ಓಡಿಸೋದು ಕಡಿಮೆ ಆಗ್ತದಾ? ಏನ್ ಹೇಳು, ಆಟೋ ಓಡಿಸ್ಲೇಬೇಕು ಸರ್. ಮೋದಿ ಬಂದು ಯಾರು ಬಂದು ಆಟೋ ಓಡಿಸ್ಲೇ, ಆಟೋ ಓಡಿಸಲೇಬೇಕು. ನಮ್ ಕೆಲಸ ನಾವು ಮಾಡ್ಲೇಬೇಕು. ಓಕೆ, ದೇಶಕ್ಕೆ ಒಳ್ಳೆಯದಾದ್ರೆ ಸಾಕು. ಕರ್ನಾಟಕದ ಚುನಾವಣೆ ಮುಗಿದಿದೆ, ಇನ್ನು ಏನು? ಭಾರತದ ಚುನಾವಣೆ ಮುಗಿಬೇಕು, ಎಲೆಕ್ಷನ್ ರಿಸಲ್ಟ್ ಬರಬೇಕು, ಪ್ರಧಾನಮಂತ್ರಿ ಹುದ್ದೆ ಯಾರಿಗೆ ಸೇರುತ್ತೆ ನೋಡಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಯಾರ್ಯಾರಿಗೆ ಏನೇನಾಗಿದೆ, ಯಾರ್ಯಾರು ವೋಟ್ ಮಾಡಿದ್ದಾರೆ, ವೋಟ್ ಮಾಡಿದ್ರ ಲಿಸ್ಟಲ್ಲಿ ಹೆಸರು ಇತ್ತ, ಗಿಫ್ಟ್ ಕೊಟ್ರ, ಗಿಫ್ಟ್ ತೊಗೊಂಡು ವೋಟ್ ಮಾಡಿದ್ರ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದೀವಿ. ಬಳೆಪೇಟೆ ಸರ್ಕಲ್ ಇದ್ದೀವಿ, ಮೆಜೆಸ್ಟಿಕ್ ಅಲ್ಲಿ ಇದ್ದೀವಿ, ಕಾಶಿ ವಿಶ್ವನಾಥ ದೇವಸ್ಥಾನದ ಮುಂದೆ ಇದ್ದೀವಿ. ಓಕೆ ಸರ್, ನಮಸ್ಕಾರ, ಬನ್ನಿ. ಏನ್ ನಿಮ್ಮ ಹೆಸರು? ಏನ್ ಮಾಡ್ಕೊಂಡಿದ್ದೀರಾ? ಯಾಕಪ್ಪ ಇದೇ ಕತೆ ಹೇಳ್ಬೇಡ, ನೀನ್ ಹೆಸರು ಇತ್ತಂತ ನೀನ್ ಮಾಡಿಲ್ಲ, ನೀನು ಟ್ರಿಪ್ ಹೋಗಿಲ್ವಾ? ನೀನು ಲಾಸ್ಟ್ ಟೈಮ್ ಐ ಗಿವನ್ ವೋಟ್ ಫಾರ್ MLA ಎಲೆಕ್ಷನ್, ಬಟ್ ಈ ಸಲ ಡಿಲೀಟ್ ಮಾಡಿದ್ದಾರೆ. ಯಾಕಪ್ಪ? ಯಾಕಪ್ಪ ಯಾಕಂದ್ರೆ ಸರ್, ನಾವು ಕೇಳಿದೀವಿ, ನಾವು ಸ್ಥಾನೀಯ ಕಾರ್ಪೊರೇಟರ್ ಅವ್ರು ಕೂಡ ಕೇಳಿದೀವಿ, ಏನಕ್ಕಂದ್ರೆ ಅವ್ರು ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ, ಏನಕ್ಕೆ ಅಂತ ಅವ್ರಿಗೂ ಗೊತ್ತಿಲ್ಲ. ಓಕೆ, ಇವಾಗ ದೇಶದ ಪ್ರಧಾನಮಂತ್ರಿ ಆಗಿ ಮೋದಿ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ? ರಾಹುಲ್ ಗಾಂಧಿ ಬಂದ್ರೆ, ಅದು ಮೋದಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ರಾಹುಲ್ ಗಾಂಧಿ ಒಬ್ರಿಗೆ ಒಂದು NCC ಮೀನಿಂಗ್ ಗೊತ್ತಿಲ್ಲ, NCC ಏನಂದ್ರೆ ಗೊತ್ತಿಲ್ಲ. ಅವ್ರು ರಾಹುಲ್, ಫಸ್ಟ್ ಆಫ್ ಆಲ್ ನೀವು ಹೆಸರುನೇ ತಪ್ಪಾಗಿ ಹೇಳಿದೀರಾ. ಅವ್ರ ಹೆಸರು ರಾಲ್ ವಿನ್ಸಿ ಅಂತ, ಒಂದು ಡಿಗ್ರಿ ಸರ್ಟಿಫಿಕೇಟ್ MPhil ಅಲ್ಲಿ ಕೊಟ್ಟಿದ್ದಾರೆ. ಅವ್ರ ಹೆಸರು ರಾಲ್ ವಿನ್ಸಿ. ಓಕೆನಾ? ಸೊ ಈಗ ನೆಕ್ಸ್ಟ್ NCC ಆದ್ಮೇಲೆ ಇನ್ನೊಂದು ಟಾಪಿಕ್ ಹೋಗ್ತೀನಿ, ಸ್ಟಾರ್ಟ್ಅಪ್. ಮುಂಚೆ ಸ್ಟಾರ್ಟ್ಅಪ್ ರೇಟ್ ಎಷ್ಟಿತ್ತು ಸರ್? ಈಗ ನೋಡಿ ಸ್ಟಾರ್ಟ್ಅಪ್ ಇಂಡಿಯಾ, ಅದು ಫೌಂಡೇಶನ್ ಆದ್ಮೇಲೆ ಎಷ್ಟೊಂದು ಇನ್ಕ್ರೀಸ್ ಆಗಿದೆ ಸ್ಟಾರ್ಟ್ಅಪ್ ಫೌಂಡೇಶನ್. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ವಿ ಆರ್ ಆಬ್ಸರ್ವಿಂಗ್ ಆಸ್ ಎ ಯೂತ್. ನಾವು ನೋಡ್ತಾ ಇದೀವಿ ಅದನ್ನ. ಓಕೆ, ಯೂತ್ಗೆ ಏನ್ ಮಾಡ್ತಿದ್ದಾರೆ? ಓಕೆ, ಅಂದ್ರೆ ನಿಮ್ ಪ್ರಕಾರ ಮೋದಿ ಬರ್ಬೇಕು? ಮೋದಿನೇ ಬರ್ಬೇಕು.
ಇವಾಗ ಕಳೆದ ಬಾರಿ ಮೋದಿಯವರು ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರು, ಪ್ರಣಾಳಿಕೆಯಲ್ಲೂ ಮೆನ್ಷನ್ ಮಾಡಿದ್ರು, ಅದ್ರಲ್ಲೆಲ್ಲಾನು ಭರವಸೆಗಳು ಈಡೇರಿಸಿದ್ದಾರೆ. ಉಡಾನ್ ಯೋಜನೆ ಅಂತ ಬಂದಿದೆ, ಇವತ್ತು ಸಾಮಾನ್ಯ ವರ್ಗದವನು ಕೂಡ ಫ್ಲೈಟ್ ನಲ್ಲಿ ಹೋಗೋ ಅವಕಾಶ ಇದೆ ಅಂದ್ರೆ ಅದು ನರೇಂದ್ರ ಮೋದಿ ಅವರಿಂದ. ಉಡಾನ್ ಯೋಜನೆ ಆಯ್ತರ, ಜನ್ಧನ್ ಯೋಜನಾ ಆಯ್ತಾ, ಯಾರ ಹತ್ರ ಎಷ್ಟೋ ಜನದ ಹತ್ರ ಅಕೌಂಟ್ ಇರ್ಲಿಲ್ಲ ಇವತ್ತು ಅದು ಅಕೌಂಟ್ ಮಾಡಿಸ್ಕೊಟ್ರು ಅವರು ಆಯ್ತರ. ಇವತ್ತು ನೀವು ಹೇಳಿದ್ರಿ ನಿರುದ್ಯೋಗ ಸಮಸ್ಯೆಗಳು, ಇವತ್ತು ಅವರೇ ಓನ್ ಕಾಲ್ ಮೇಲೆ ನಿಂತ್ಕೊಂಡು ಬಿಸ್ನೆಸ್ ಮಾಡೋ ತರ ಆಯ್ತು ಅದು. ಮುದ್ರಾ ಯೋಜನೆಯಲ್ಲಿ ಲೋನ್ ಬರಂಗ್ ಮಾಡಿಕೊಟ್ರು, ಸಿಲಿಂಡ್ರು, ಯೋಗ ಡೇ, ಆಮೇಲೆ ಸ್ವಚ್ಛತಾ ಭಾರತ್, ಎಷ್ಟು ಬೇಕು ನಿಮ್ಗೆ ಇಷ್ಟೆಲ್ಲ ಮಾಡ್ರು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಓಕೆ ಮೇಡಮ್, ನಮಸ್ಕಾರ, ಬನ್ನಿ, ತಮೇಶ್ ಹೇಳಿ, ತಮೇಶ್ ಹೇಳಿ, ರುಕ್ಮಿಣಿ ಎಲ್ಲಿದೆ ನಿಮ್ಮನೆ? ಮಾಗಡಿಲ, ಕೈ ತೋರಿಸಿ ಎಲ್ರಿ, ಓಟು ಓಟ್ ಮಾಡಿದ್ರೆ, ಓಟ್ ಮಾಡಿಲ್ಲ ನೀವು, ರೈ ಓಟ್ ಮಾಡಿದ್ರೆ ನಿಜ ಹೇಳ್ರಿ, ಪ್ರಾಮಿಸ್ ಮಾಡಿದ್ರಾ, ಓಟ್ ಮಾಡಿದ್ರಾ, ನೀವು ಓಟ್ ಮಾಡಿದ್ರೆ ಗೆಲ್ತಾರಾ? ಯಾರು ಓಟ್ ಮಾಡಿದ್ರಿ? ಸುಮಲತಾ ಓಟ್ ಮಾಡಿದ್ರಾ? ಓ, ಮಂಡ್ಯ ಬಂತು. ಓಕೆ, ಹೆಂಗಿದೆ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ತುಂಬಾ ಭರ್ಜರಿ ಇದೆ, ಸುಮಲತಾನೆ ಬರ್ಬೇಕು, ಸುಮಲತಾನೆ ಬರ್ಬೇಕು, ಬರ್ತಾರಾ? ಹೆಂಗ್ರಿ ಬರ್ತಾರೆ? ನಿಮ್ ಮಂಡ್ಯದವ್ರಿ ಗಿಫ್ಟ್ ಕೊಟ್ರು? ಗಿಫ್ಟ್ ಕೊಟ್ರಾ? ಯಾವ ಗಿಫ್ಟ್ ಕೊಟ್ರು? 2,000, 3,000, 5,000, 7,000? ಓಕೆ, ಫ್ಯಾಮಿಲಿ ಮಾತ್ರ ಬೇಕಾ ಸರ್? ಸುಮಲತಾ ಅವ್ರು ಬರ್ಬಾರ್ದ ಸರ್? ಅಲ್ಲ, ಬರ್ಲಮ್ಮ, ನಾವೇನ್ ಬರ್ಬೇಡಿ ಅಂತ ಹೇಳ್ತಾ ಇದೀವಿ. ಸುಮಲತಾ ಬರ್ಬೇಕು. ಯಾಕೆ ಬರ್ಬೇಕು ಅವರು? ನಿಖಿಲ್ ಯಾಕೆ ಬರ್ಬಾರ್ದು? ನಿಖಿಲ್ ಬರ್ಬೇಕು ಅಂತ ಅವ್ರ ಕಡೆ, ಅವ್ರ ಕುಟುಂಬದಲ್ಲಿ ಸಾಕಷ್ಟು ಇದಾರೆ, ಇವರಿಂದ ಯಾರು ಇಲ್ಲ, ಅದಕ್ಕೆ ಆಮೇಲೆ ಮಹಿಳೆಗೆ ನಾವು ಪ್ರಾಮಾಣಿಕತೆ ಕೊಡ್ಬೇಕು, ಅದಕ್ಕೆ ಮಹಿಳೆ ಬರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಓಕೆ, ಸುಮಲತಾ ಅವ್ರು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ರಾ? ನಮ್ಮನ್ನ ಭೇಟಿ ಮಾಡಿಲ್ಲ ಅವರು, ಅವ್ರಿಗೆ ಮಾಡಿರೋದಷ್ಟೇ. ಅಂದ್ರೆ ನೋಡಿ, ಶ್ರೀರಾಮೇಗೌಡರು ಬಹಳ ಮಾತಾಡ್ತಾ ಇದ್ರು. ಅಲ್ಲ, ಮಾತಾಡಿ ಪರವಾಗಿಲ್ಲ, ಜನರಲ್ಲ. ಹೌದು ಹೌದು, ಅದಕ್ಕೆ ಗೌಡ್ರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು. ನಿಮ್ ಕಡೆ ಎಲ್ಲ ಯಾರು ಸಪೋರ್ಟ್ ಮಾಡಿದಾರೆ? ಜನತಾ ಪಕ್ಷ ನಾವು, ಜನತಾ ದಳನೆ ನಾವು, ಅಂದ್ರೆ ಈಗ ಸುಮಲತಾಗೆ ಮಾಡೋದು ನಾವು. ನಮ್ಮ ಇವತ್ತಿನ ಒಗ್ಗರಣೆ ಪಾಲಿಟಿಕ್ಸ್ ನಾವು ಮಾತಾಡ್ತಾ ಇದೀವಿ. ಮೆಜೆಸ್ಟಿಕ್ ನ ಬಳೆಪೇಟೆ ಸರ್ಕಲ್ ನಲ್ಲಿ ಕಾಶಿ ವಿಶ್ವನಾಥರ ದೇವಸ್ಥಾನದ ಮುಂದೆ ನಿಂತಿದೀವಿ. ಚುನಾವಣೆಯ ನಂತರದ ಸಮೀಕ್ಷೆ ಏನಾಗಿದೆ? ಎಲ್ಲರೂ ಓಟ್ ಮಾಡಿದಾರ? ಯಾರು ಓಟ್ ನೋಡ, ಯಾರು ಓಟ್ ಮಾಡಿದ್ದಾರೆ, ಯಾರು ಓಟ್ ಮಾಡಿದ್ದಾರೆ, ಕಾಸ್ತವ್ ನೋಟ್ ಮಾಡಿದಾರ, ಗಿಫ್ಟ್ ತವ್ ನೋಟ್ ಮಾಡಿದಾರ, ಯಾವ್ದು ಕೋಟ್ ಮಾಡಿದ್ದಾರೆ, ಯಾವ್ದು ಕೋಟ್ ಮಾಡಿ ಸರಿ, ಇವೆಲ್ಲ ಚುನಾವಣೆ ಗಿಮಿಕ ಅಥವಾ ನಿಜವಾಗ್ಲೂ ಓಟ್ ಮಾಡಿದಾರ, ಇದ್ರ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಪಾಲಿಟಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಬನ್ನಿ, ನಮಸ್ಕಾರ. ತಮ್ಮಿಸ್ರು ಸರ್, ನಮಸ್ಕಾರ. ನನ್ನ ಹೆಸರು ಮಧು ಅಂತ. ಮಧು, ಏನ್ ಮಾಡ್ಕೊಂಡಿದ್ರಿ ಸರ್? ನಾವು ಸದ್ಯಕ್ಕೆ ಸಿನಿಮಾ ಫೀಲ್ಡ್ ಅಲ್ಲಿ ಇದೀವಿ. ಕೈ ತೋರಿಸಿ, ಕೈ ತೋರಿಸಿ. ಸಿನಿಮಾದವರು ಶೂಟಿಂಗ್ ನಿಲ್ಸಿ ಓಟ್ ಮಾಡಿದ್ದಾರೆ, ಹಾಕು, ಕ್ಲೋಸ್ ಹಾಕು. ಕೈ ಓಕೆ 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 ಓಕೆ, ಸಾಕು 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 ಸಾಕು. ಒಂದ್ ದಿವಸ ಕೊಡ್ತಾರಲ್ಲ 1,000 ರೂಪಾಯಿ, ಅದಕ್ಕೋಸ್ಕರ ಯೋಚನೆ ಮಾಡ್ಬಿಡಿ. ದಿನಾ ಬೆಳಗ್ಗೆ ಎದ್ದು ಬೆವ್ರ ನೀರು ಸುರಿಸ್ತೀರಾ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಪೈರ್ ಕುಯ್ದು ಬಿಟ್ಬಿಡ್ತೀರಾ, ರಾಗಿ ಹೊಲ್ದಾರ ರಾಗಿ ಕೊಯ್ತೀರಾ, ದಿನಕ್ಕೆ ನಿಮ್ಗೆ 600 ರೂಪಾಯಿ ಕೂಲಿ ಕೊಡ್ತಾರೆ. ಒಂದ್ ದಿವಸ ಬಂದ್ಬಿಟ್ಟು 1,000 ರೂಪಾಯಿ ಕೊಡ್ತಾನೆ, 2 ಕೆಜಿ ಮಟನ್ ತಂದ್ಬಿಡ್ತೀನಿ ಖಾಲಿ ಮಾಡ್ತೀನಿ. ಅದೇ 600 ರೂಪಾಯಿ ಒಂದ್ ದಿವಸ ನೀವು ಮಾಡೋ ಕೂಲಿ, ಅದನ್ನ ನೀವು 1 ರೂಪಾಯಿನ ಖರ್ಚು ಮಾಡೋಕೆ ಯೋಚನೆ ಮಾಡ್ತೀರಾ, ಅವ್ರು ಕೂಡ ದುಡ್ಡಲ್ಲಿ ಮಜಾ ಮಾಡ್ತೀರಾ, ಬಟ್ ಫೈನಲಿ ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರನ್ನ ಗೆಲ್ಲಿಸ್ಬಿಡು ಒಂದ್ ಕಡೆ ಕೂರಿಸ್ತೀರಾ, ನಾಳೆ ದಿವಸ ಹೋಗ್ಬಿಟ್ಟು ಸರ್ ಕೆಲಸ ಮಾಡ್ಕೊಡಿ ಅಂತ ಅವ್ರ ಕಾಲಕ್ಕೆ ಬೀಳ್ತೀರಾ. ಅವ್ರು ಒಂದ್ ದಿವಸ ನಿಮ್ ಮನೆ ಬಾಗ್ಲಿಕ್ ಬರಲ್ಲ, 5 ವರ್ಷಕ್ಕೆ ಒಂದ್ಸರಿ ನಿಮ್ ಮನೆ ಬಾಗ್ಲಿಕ್ ಬರ್ತಾನೆ, ಅವ್ನ ಹೇಳ್ದಂಗ್ ನೀವು ಕೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ನಿಮ್ ಪಾಡಂಗ್ ನೀವ್ ಇರ್ತೀರಾ, ಆಮೇಲೆ ನೀವು ಅವ್ನಿಗೆ ಸಲ ಮುಡಿಬೇಕು, ಅವ್ನು ನಿಮ್ಗೆ ಸಲ ಮುಡಿಯಲ್ಲ. ಓಕೆ, ಇದು ಪರಿಸ್ಥಿತಿ ಏನು ನಿಮ್ ಪ್ರಕಾರ? ರಾಹುಲ್ ಗಾಂಧಿ ಬೇಕಾ, ರಾಹುಲ್ ಮತ್ತೆ ನಮ್ಮ ಮೋದಿ ಅವ್ರು ಬೇಕಾ? ಸರ್, ನನ್ ಪ್ರಕಾರ ರಾಹುಲ್ ಗಾಂಧಿ ಗ್ರೇಟ್, ಮೋದಿ ಗ್ರೇಟ್ ಅಂತಲ್ಲ, ಯಾರೇ ಯಾರೇ ಬರ್ಲಿ ಅಧಿಕಾರಕ್ಕೆ, ಯಾರೇ ಅಧಿಕಾರ ಬರ್ಲಿ ಅಭಿವೃದ್ಧಿ ಮಾಡಬೇಕು. ಡಿಮಾನಿಟೈಸೇಷನ್ ಮಾಡಿದ್ರು, ಬಡವರು ಬಡವ್ರ ಹಂಗೆ ಇದಾರೆ, ಸಾವುಕಾರರು ಸಾವುಕಾರ ಹಂಗೆ ಇದಾರೆ. ಓಕೆ, ದುಡ್ಡುಗಳೆಲ್ಲ ತಗೊಂಡು ಬ್ಯಾಂಕ್ ಹಾಕ್ಬೇಕು ಅಂತ ಹೇಳಿದ್ರು, ನಾನ್ ಕಂಡಂಗೆ ಯಾರ ಸಾವುಕಾರರು ಕೋಟಿ ಗಟ್ಟಲೆ ಮಡಗಿದ್ರು ಎಲ್ಲರೂ ಹಂಗೆ ಇದಾರೆ, ಬಡವರು ಬಡವ್ರ ಹಂಗೆ ಇದಾರೆ, ಬಡವ ಸಾವುಕಾರ ಆಗಿಲ್ಲ ಇಲ್ಲ ಸಾವುಕಾರ ಬಡವ ಆಗಿಲ್ಲ, ಎಂತವನೇ ಬರ್ಲಿ, ಯಾರೇ ರಾಜಕಾರಣಿ ಬರ್ಲಿ, ಯಾರೇ ಬರ್ಲಿ, ನಾವ್ ಹೇಳ್ದಂಗ್ ಅವ್ನ್ ಕೇಳ್ಬೇಕು, ಅವ್ನ ಹೇಳ್ದಂಗ್ ನಾವ್ ಕೇಳ್ಬೋದು. ಖಂಡಿತ ಆಗುತ್ತೆ ಸರ್, ಜನ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಸರ್. ಜನ ಓಟ್ ಮಾಡಕ್ಕೆ ಬರಲ್ಲ, 58% ಓಟ್ ಆಗಿಲ್ಲ ಬೆಂಗಳೂರಲ್ಲಿ ಇಲ್ಲ, ನಮ್ಮ ಬೆಂಗಳೂರಿಯನ್ಸ್ ಅಂತ ಇರೋದೇ ಅಷ್ಟೇ ಜನ, 40-50% ಅಷ್ಟೇ. ಇನ್ವಿಕ್ಟರ್ಗಳೆಲ್ಲ ಒಲ್ಸಿಗರು. ಓಕೆ, ನಾವ್ ಅದೇ, ನಾವ್ ಮಾಡೋ ತಪ್ಪ ದಿನ ಎಲ್ಲ ಬನ್ನಿ 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 ಅಂತ ಸೇರ್ಸ್ಕೊಂತೀವಿ. ನಾಳೆ ದಿವಸ ಏನ್ ಮಾಡ್ತಾರೆ, ನಮಗೆ ಒದ್ಬಿಟ್ಟು ಈಚೆ ಹಾಕ್ತಾರೆ. ಓಕೆ, ಬನ್ನಿ 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 ಸೇರ್ಸ್ಕೊಬೇಡಿ, ತಗೊಳ್ಳಿ, ನಮ್ಮ ಆರ್ಗಾನಿಕ್ ಟ್ರೀ ಕಡೆಯಿಂದ ನಿಮ್ಗೆ ಒಂದು ಒಳ್ಳೆ ಬಹುಮಾನ. ಥ್ಯಾಂಕ್ ಯು ಸರ್, ಪಿಕ್ಚರ್ ಚೆನ್ನಾಗಿ ಓಡ್ಲಿ. ಥ್ಯಾಂಕ್ ಯು ಸರ್, ಎಡಿಟ್ ಮಾಡ್ಬೇಡಿ, ಹಂಗೆ ಬಿಡಿ. ಇಲ್ಲ, ನೀವು ಓಕೆ ಓಕೆ. ತಮ್ಮಿಸ್ರು ರಘು, ರಘು ಏನ್ ಮಾಡ್ಕೊಂಡಿದ್ದೀರಾ? ಗೋಲ್ಡಾ? ತೋರಿಸಿ, ಕೈ ತೋರಿಸಿ. ಏ ರಘು, ಓಟ್ ಮಾಡಿ, ಕ್ಲೋಸ್ ಹಾಕು, ಕ್ಲೋಸ್ ಹಾಕು ರಘುನ. ಓಕೆ ರಘು, ಓಟ್ ಮಾಡಿದ್ರಾ? ಮಾಡಿದ್ರೆ ಸರ್. ಯಾರು ಓಟ್ ಮಾಡಿದ್ರಿ? ಬಿಜೆಪಿ. ಹೆಂಗಿದೆ ಮೋದಿ, ಯಾಕೆ ಬೇಕ್ರಿ?
ಏನ್ ಅವ್ರ ಭಾಷಣ ಕೇಳಿ ಫಿದಾ ಆಗ್ಬಿಟ್ರೇನ್ರಿ? ಭಾಷಣ ಕೇಳಲ್ಲ, ಫಿದಾ ಆಗಿಲ್ಲ ಸರ್. ಮತ್ತೆ ಇನ್ನೇನ್ ಹೇಳ್ರಿ? ಈ ಕಡೆ ರಾಹುಲ್ ಗಾಂಧಿ ಅವ್ರು ಇಂಥ ವಿಷನ್ ಇಟ್ಕೊಂಡ್ ಬಂದವ್ರೆ ಮುಂದೆ ಐಸಾ ಮಿಷಿನ್ ಲೌಂಗ ಐಸಾ ಅಲ್ಲೂದಲ್ಲೋ ಐಸಾ ಸೋನಾ ನಿಕ್ಲ. ಅಯ್ಯೋ ಕೆಲ್ಸ ನಿಮ್ಗೆ ಅಲ್ವೇನಪ್ಪ, ಚಿಂದವ್ರ ತಾನೆ ನೀವು ಎಂತ ಕೆಲ್ಸ ಬರ್ತದೆ? ಆಲೂಗಡ್ಡೆ ಹಾಕ್ತಾರ ಆ ಕಡೆ ಚಿನ್ನ ತಗೊಳ್ತಾರೆ, ನಿಮ್ ಕಡೆ ಬರ್ತಾರೆ ಕುಡ್ಕೊಳ್ತಾರೆ. ಹೇಳಿ ಸರ್, 60 ವರ್ಷದಿಂದ ಎಂತ ಜನಗಳಿಗೆ ದೊಡ್ಡ ಜನ ಇದ್ರು ತಿಳುವಳಿಕೆ ಜನ ದೊಡ್ಡ ತಿಳುವಳಿಕೆ ಹೇಳ್ದಿರ ಜನಕ್ಕೆ ಆ ತರ ವಿಷನ್ ಕೊಡ್ಕೊಂಡೆ 60 ವರ್ಷ ಅವ್ರು ಮೂರು. ಇವಾಗ ಅವೆಲ್ಲ ನಡೆಯಲ್ಲ, ಎಲ್ಲ ಜನರು ಹುಷಾರಾಗಿದ್ದಾರೆ. ಯಾರಿಗೆ ಓದ್ಬೇಕೋ ಅವ್ರಿಗೆ ಓದ್ತಾರೆ, ಯಾರಿಗೆ ಪ್ರಧಾನಿ ಮಾಡ್ಬೇಕೋ ಅವ್ರಿಗೆ ಮಾಡೋದು. ಹೇಳಿ ಸರ್. ಹೌದು, ಮೋದಿ ಇರ್ತಾರ ಯಾರು ಮಾಡ್ತಾರೆ ಕೆಲಸ? ಈಗ 60 ವರ್ಷ ಕಾಂಗ್ರೆಸ್ ಗೆ ನಾವು ಆಡಳಿತ ಕೊಟ್ಟಿ, ಏನ್ ಸಿಕ್ತು? ಏನು ಸಿಕ್ಕಿಲ್ವ? ಏನು ಸಿಕ್ಕಿಲ್ಲಪ್ಪ. ನಾವು ಕಣ್ಣಂಗೆ ನಿಮ್ಗೆ ಏನಾರು ಸಿಕ್ತಾ? ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳಬೇಕು. ಸಿಕ್ಕಿಲ್ಲ. ಏ ಬನ್ನಿ ಸರ್, ಏನ್ ನಿಮ್ಮ ಹೆಸರು? ಗುರುನಾಥ್ ಹೇಳಿ. ಕೈ ತೋರಿಸ್ರಿ. ಯಾಕ್ರಿ? ಶಾಪುರ್ ಮಾಡ್ತೀರಿ? ಹೋಗಿಲ್ಲ ಓಟ್ ಮಾಡಕ್ಕೆ. ದುಡ್ಡು ಕೊಡ್ತಾರ ಸ್ವಾಮಿ, ಓಟ್ ಮಾಡೋದು ನಿಮ್ ಕೆಲ್ಸ? ಹಂಗಲ್ಲ ಸ್ವಾಮಿ, ನಾ ಹೇಳದು ಹೇಳಿ ಹೋಗೋದಾಗಿಲ್ಲ. ಓಕೆ, ಹಿಂಗೆಲ್ಲ ಹೇಳ್ಬಿಟ್ಟು ಒಳ್ಳೆ ಗೌರ್ಮೆಂಟ್ ಬೇಕೊಂಡ್ರೆ ರೆಡಿ ಆಗ್ತಿರಿ. ರೆಡಿ ನೀವು ಏನ್ರಿ? ನೀವು ಹಿಂಗ್ ಮಾಡ್ಬಿಟ್ರಿ ನೀವು. ಅಪ್ಪ ಶಾಪುರ್ದವ್ರಿ, ಹೋಗಕ್ಕಾಗಿಲ್ಲ ಅವ್ರಿಗೆ, ದುಡ್ಡು ಕೊಟ್ಟು ಯಾರ ಕರ್ಕೊಂಡೋಗಿರೇ ಹೋಗಿರೋದು. ಮತ್ತೆ ಇನ್ನೇನಕ್ಕೆ ಹೋಗಿಲ್ಲ ನೀವು? ಹಂಗಲ್ಲ, ಗಾಡಿ ಸಹ ಹೋಗೋದಾಗಲ್ಲ, ಟಿಕೆಟ್ ಸಿಗಲ್ಲ, ಎಜುಕೇಷನ್ ಸಿಗಲ್ಲ. 3000 ಇನ್ನು 5 ವರ್ಷ ತನಕ ನಾವು ಇರ್ತೀವೋ ನೀವು ಇರ್ತೀವೋ ಯಾರು ಇರ್ತಾರೋ ಗೊತ್ತಿಲ್ಲ. 5 ವರ್ಷದಲ್ಲಿ ಅದು ಬಿಡು, ಮೋದಿ ಬರ್ತದೆ ಅಂತ ನಮ್ಗೆ ಗ್ಯಾರಂಟಿ. ನೀವು ಓಟೇ ಮಾಡಿಲ್ಲ, ಮೋದಿ ಬೇಕು, ಮೋದಿ ಬೇಕು ಅಂದ್ರೆ ಹೋಗಪ್ಪ ಕಡೆಗೆ, ನಡಿಯಪ್ಪ, ಓಟೇ ಮಾಡಿಲ್ಲ ಅವರು. ಒಳ್ಳೆ ಕತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚುನಾವಣೆಯ ನಂತರದ ಒಂದು ಸಣ್ಣ ಸಮೀಕ್ಷೆ, ಓಟ್ ಮಾಡಿದಾರಾ ಓಟ್ ಮಾಡಿಲ್ವಾ, ಯಾರಿಗೆ ಓಟ್ ಮಾಡಿದ್ರು, ಯಾಕೆ ಓಟ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜಾಲ ನಮ್ಮದು, ಬಲ ನಿಮ್ಮದು, ಪೂರೆ ಹಿಂದೂಸ್ತಾನ್ ಮೇ ಆ ಮೋದಿ ಜಿ ಕೋ ಭೀ ದಿಖಾ ದೇನಾ. ಓಟಿಗೆ ಏನು ಲೆಕ್ಕ ಇಲ್ಲ ಪಾಪ. ಏನಣ್ಣ ಒಗ್ಗರಣೆ? ಪಾಲಿಟಿಕ್ಸ್.